ಸೋಲು ಅದು ಕಾಣಬಾರದು ಅಂದ್ರೆ ನಾನು ಕಣ್ಣು ಮುಚ್ಕೋಬೇಕು. ಇಲ್ಲ ನನ್ನ ಕಣ್ಣು ಹೋಗ್ಬೇಕು. ಮತ್ತೆ ನಿನ್ ಬಾಯಲ್ಲಿ ಇಂತ ಮಾತ? ನೀನು ನನ್ನ ಮಗ ಕಣೋ? ನನ್ನ ಮಗನ ಬಾಯಲ್ಲಿ ಸೋಲು ಅನ್ನೋ ಪದ ಯಾವತ್ತೂ ಬರಬಾರ್ದು. ಇನ್ನು ನಮ್ಮ ನಂಬು, ಖಂಡಿತ ನಿನ್ಗೆಲ್ಲ ಒಳ್ಳೇದಾಗತ್ತೆ. ನೀನ್ ಗೆದ್ದೆ ಗೆಲ್ತೀಯ. ಧೈರ್ಯ ಕಳ್ಕೊಬೇಡ ಮಗನೇ. ಈಗ ಗೊತ್ತಾಯ್ತಾ ಭಾಯ್ ನಿಮ್ ಪರಿಸ್ಥಿತಿ ಏನು ಅಂತ? ಈಗ ನಿಮ್ ಸ್ಥಿತಿ ಸ್ಟ್ಯಾಂಡ್ ಇಲ್ದಿರೋ ಬೈಕ್ ತರ. ಯಾರಾದ್ರೂ ನಿಮ್ಮನ್ನ ನಡೆಸೋರು ಹಿಡ್ಕೊಳ್ಳೋರು ಇದ್ರೆ ಮಾತ್ರ ನೀವು ನಿಂತ್ಕೊಳ್ಳೋದು. ಮಹಾಮಾರಿಗೆ ಹತ್ತಿ ಬಿಟ್ರ ಯಾರು ಬೆಂಬಲ ಕೊಡೋರಿಲ್ಲ. ದೇವ್ರೆ, ನನ್ ಮಹಾಮಾರಿಗೆ ಒಳ್ಳೇದ್ ಮಾಡಪ್ಪ. ಇವರಿಗೆ ಅವಕಾಶ ಸಿಗೋ ಹಂಗ್ ಮಾಡು. ಈ ಶಿವಗಾಮಿ ಬಾಹುಬಲಿ ಇಬ್ರು ಸಂಧಾನಕ್ಕೆ ಹೋಗಿದ್ದಾರೆ ಅಂತಂದ್ರೆ ಖಂಡಿತ ಈ ಚಾಲೆಂಜ್ ಅನ್ನೋ ಯುದ್ಧನ ಗೆಲ್ಲೋ ತಯಾರಿಗೆ ಹೋಗಿರ್ತಾರೆ. ಹೋಗಿರ್ಲಿ ಹೋಗಿರ್ಲಿ, ಅವ್ರ ತಯಾರಿನೇ ನನ್ನ ಮೂಲ ಅಸ್ತ್ರ. ಅವ್ರ ಅಸ್ತ್ರದಿಂದ ಅವರನ್ನೇ ಹೊಡೆದು ಉರುಳಿಸ್ತೀನಿ. ಆಶಾ, ನೀನು ಅದು ಹೇಗ್ ಗೆಲ್ತೀಯೋ ನಾನು ನೋಡ್ತೀನಿ. ಇವತ್ ನಾವೆಲ್ಲಿಗೂ ಹೋಗಿಲ್ಲ, ಯಾರು ಭೇಟಿ ಮಾಡಿಲ್ಲ ಅಂತ ಅನ್ಕೊಂಬಿಡು. ನಿನಗೆ ಅವಕಾಶ ಸಿಕ್ಕೇ ಸಿಕ್ಕತ್ತೆ ಮತ್ತು ಯಾವ್ದೇ ಕಾರಣಕ್ಕೂ ಅಭ್ಯಾಸ ನಿಲ್ಲಿಸೋದಕ್ಕೆ ಹೋಗ್ಬೇಡ ಆಯ್ತಾ? ಅಮ್ಮ, ಅದು ನೀನೇನು ಮಾತಾಡ್ಬೇಡ. ನಾನು ಹೇಳ್ದಷ್ಟು ಮಾಡಷ್ಟೆ. ಅಭ್ಯಾಸನ ಮುಂದುವರ್ಸು, ಎಲ್ಲ ಸರಿ ಹೋಗುತ್ತೆ. ನೀನ್ ಹಾಡು ಹಾಡೇ ಆಡ್ತೀಯ. ಅಭ್ಯಾಸ ಮುಂದುವರ್ಸ್ತೀನಮ್ಮ, ಆದ್ರೆ ಅವಕಾಶ ಸಿಗೋಕೆ ಹೇಗೆ ಸಾಧ್ಯ? ದೇವ್ರಿದ್ದಾನೆ, ನಾವೆಲ್ಲ ಒಂದ್ ಪಾಲಿಗೆ ಬಾಣ ಇದ್ದ ಹಾಗೆ. ನಮ್ಮನ್ನ ಸಮಸ್ಯೆನ ಬೆಲ್ಲೆಗೆ ಹಾಕಿ ತುಂಬಾ ಹಿಂದೆ ಎಳಿತಾ ಇದ್ದಾನೆ ಅಂದ್ರೆ ಅವ್ ನಮ್ಮನ್ನ ತುಂಬಾ ಮುಂದೆ ಅಷ್ಟೇ ವೇಗವಾಗಿ ನಮ್ಮನ್ನ ಎತ್ತರ ಕರ್ಕೊಂಡು ಹೋಗ್ತಾನೆ ಅಂತ ಅರ್ಥ. ಧೈರ್ಯವಾಗಿರು. ಬಣ್ಣ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು. ಹಾಯ್ ಆಶಾ. ಬೈ ದ ವೇ, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನೀನ್ ಹೋಗಿದ್ ಕೆಲ್ಸ ಏನೂ ಆಗಿಲ್ಲ ಅಂತ. ಮೊದ್ಲೇ ನನ್ ಮನ್ಸ್ ಹಾಳಾಗಿದೆ. ನೀನ್ ಏನೇನೋ ಮಾತಾಡಿ ನನ್ ಮನ್ಸನ್ನ ಇನ್ನೂ ಹಾಳು ಮಾಡಬೇಡ.
ಸುಮ್ಮನೆ ಹೊಟ್ಟೋಗಿಲ್ಲಿಂದ. ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ ಆಶಾ. ನಿನ್ ನಾಟಕನೂ ನನಗೆ ಅರ್ಥ ಆಗುತ್ತೆ. ಚೇಚೆ ಇಲ್ಲಪ್ಪ, ನಿಜವಾಗ್ಲೂ ನಿನ್ನ ನೋಡಿ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಈಗ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟಿರ್ತಾರಲ್ಲ, ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಪೇರೆಂಟ್ಸ್ ತಿಂಗಳಿಗೊಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಹ್ಯಾಪ್ ಮೊರೆ ಹಾಕೊಂಡು ಆ ಮಗು ಅವ್ರನ್ನ ನೋಡ್ತಿರುತ್ತಲ್ಲ, ಹಾಗಿದೆ ನಿಮ್ ಮುಖ. ಪಾಪ ಪಾಪ ನನ್ನ ನೋಡಿ ಅಲ್ಲ, ನಿನ್ನ ನೋಡಿ ಅನ್ಸ್ತಿದೆ. ಯಾಕೆ ಅಂದ್ರೆ ನೀನ್ ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಹ್ಯಾಪ್ ಮೊರೆ ಹಾಕೊಂಡು ನೋಡ್ಕೊಂಡು ಹೋಗ್ತೀಯ. ಅದಕ್ಕೆ ಆಶಾ ಎಂತ ಕಾಮಿಡಿ ಮಾಡ್ತೀಯ ಆಶಾ ನೀನು, ಸೂಪರ್. ಆಕ್ಚುಲಿ ನನಗೆ ತುಂಬಾ ನಗ್ಬೇಕು ಅಂತ ಅನಿಸ್ತಿದೆ, ಆದ್ರೆ ನಗ್ತಾ ನಗ್ತಾ ನಾನು ಹೇಳಕ್ ಬಂದಿರೋ ಕೆಲ್ಸನ ಮರ್ತ್ಬಿಟ್ರೆ ಅದಕ್ಕೆ ಸುಮ್ನೆ ಇದೀನಿ ಅಷ್ಟೇ. ಏನು ಆ ನಿನ್ ಕೆಲ್ಸ? ಕೆಲ್ಸ ನಂದಲ್ಲ ಆಶಾ, ನಿಂದು. ಐ ಮೀನ್ ಈಗ ನಿನ್ ತಲೆನಲ್ಲಿ ಅದೇನ್ ಯೋಚನೆ ಓಡ್ತಾ ಇದೆಯೋ ಅದಕ್ಕೆ ದಾರಿ ಮಾಡ್ಕೊಡೋ ದೊಡ್ಡ ಮನ್ಸು ಮಾಡಿದೀನಿ. ನೀನ್ ಓಕೆ ಅನ್ನೋದಾದ್ರೆ ಇವಾಗ ಮಿಸ್ ಆಗಿರೋ ಆ ಲೈವ್ ಶೋನಲ್ಲಿ ನಿನ್ನ ಮಗ ಹಾಡೋ ಹಾಗೆ ನಾನ್ ಮಾಡ್ತೀನಿ. ಯಾಕಾಶಾ ನಂಬಿಕೆ ಬರ್ಲಿಲ್ವಾ? ಕಿತ್ಕೊಂಡ್ ತಿನ್ನೋ ಬುದ್ಧಿ ಇರೋರು ಕೈ ಚಾಚಿ ಒಂದು ತಗೋ ಅಂತ ಹೇಳಿದಾಗ ಬರೋದು ನಂಬಿಕೆ ಅಲ್ಲ, ಅನುಮಾನ. ನೀನು ಒಂದ್ ತುತ್ತು ಕೊಟ್ರೆ ಅದಕ್ ಬದಲಾಗಿ ತಟ್ಟೆ ಪೂರ್ತಿ ಅನ್ನನ ನಿರೀಕ್ಷೆ ಮಾಡ್ತೀಯ. ಅದೇನು ಅಂತ ಬಾಯ್ ಬಿಟ್ಟು ಹೇಳು, ನಂಬೇಕೋ ನಂಬಾರ್ದು ಅನ್ನೋದನ್ನ ಆಮೇಲೆ ಯೋಚನೆ ಮಾಡ್ತೇನೆ. ಯು ಆರ್ ವೆರಿ ಜೀನಿಯಸ್ ಐಸೆ, ಮನ್ಸಲ್ಲಿರೋದನ್ನ ಹಾಗೆ ಕಂಡಿಡ್ದು ಬಿಡ್ತೀಯ. ಅಫ್ಕೋರ್ಸ್ ಯೆಸ್, ನಾನ್ ಮಾಡ್ತಿರೋ ಸಹಾಯಕ್ಕೆ ನೀನು ನನ್ಗೊಂದು ಸಹಾಯ ಮಾಡ್ಬೇಕು. ಆಶಾ ನಿನ್ ಮಗನ್ ಲೈಫ್ ನ ಸೆಟಲ್ ಮಾಡೋ ಜವಾಬ್ದಾರಿ ನಂದು, ಆದ್ರೆ ಆ ಜವಾಬ್ದಾರಿ ಜಾರಿಗೆ ಬರ್ಬೇಕು ಅಂತಂದ್ರೆ ನೀನು ನಿನ್ನ ದಾರಿನ ನೋಡ್ಕೋಬೇಕು. ಅಂದ್ರೆ ನಿನ್ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು. ಆಶಾ ಪ್ರಾಮಿಸ್ ಮಾಡು, ನೀನು ನನ್ನ ಕಂಡೀಷನ್ ಒಪ್ಪದಾದ್ರೆ ನಿನ್ನ ಮಗನ ಲೈಫು ಫುಲ್ ಕಂಡೀಷನ್ಡ್ ಆಗಿರುತ್ತೆ. ಡೀಲ ನೋ ಡೀಲ? ಇವನೇನು ಮಾಡಕ್ಕಾಗ್ಲಿಲ್ಲ, ಈಗ ಏನ್ ಕಡ್ ಗುಡ್ಡೆ ಆಗ್ತಾನೆ ಅಂತ ನಾನ್ ಮಾತಾಡ್ಬೇಕು? ಸದ್ಯಕ್ಕೆ ನಿಮ್ಮನ್ನ ಹಿಡ್ಕೊಂಡು ನಡೆಸೋ ಶಕ್ತಿನೇ ನಿಮಗಿಲ್ಲ, ಅಂತ ಅದ್ರಲ್ಲಿ ಓಡ್ಸಿ ಅಂದ್ರೆ ನಮ್ಮಿಂದ ಹೇಗ್ ಸಾಧ್ಯ? ಇನ್ನೇನ ಮಗಿಟ್ಟ ನನ್ ಕಾಲ್ ಜೊತೆ ನನ್ ಗೆಲುವಿಗೂ ಪೆಟ್ಟು ಬಿದ್ದ್ಬಿಡ್ತು, ಇನ್ನು ನನ್ನಿಂದ ಗೆಲ್ಲೋಕ್ ಸಾಧ್ಯ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯ ಆಶಾ? ಓ ನನ್ ಮಗನ್ ಲೈಫು ಹಾಳಾದ್ರೆ ಹಾಳಾಗ್ಲಿ, ನಾನ್ ಮಾತ್ರ ಈ ಮನೆಯಲ್ಲೇ ಇರೋಣ ಅಂತ ಯೋಚನೆ ಮಾಡ್ತಿದ್ಯಾ? ನನ್ ಮಗ ಚೆನ್ನಾಗಿರ್ತಾನೆ ಅಂದ್ರೆ ನಾನು ನನ್ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಪ್ರಾಣನೇ ಕೊಡ್ತೀನಿ ಅಂತಂತ್ಯ, ಆದ್ರೂ ಅವಕಾಶ ಕಣ್ಮುಂದೆ ಬಂದಾಗ ಕಣ್ ಮುಚ್ಕೊಂಡು ನಿಂತಿದ್ಯ. ಇಷ್ಟೇನಾ ಇಷ್ಟೇನಾ ನಿನ್ ಮಗನ ಮೇಲೆ ನಿನಗಿರೋ ಪ್ರೀತಿ? ಪ್ರೀತಿ ಬೆಟ್ಟದಷ್ಟಿದೆ, ಆ ಬೆಟ್ಟನ ಪುಡಿ ಮಾಡ್ಬೇಕು ಅಂತ ಅನ್ಕೊಂಡಿರೋಳು ನೀನು. ನನ್ ಮಗ ಎಲ್ಲಿ ಆ ಪುಡಿಲಿ ಮುಚ್ಚೋಗ್ತಾನೆ ಅಂತ ಭಯ ಆಗ್ತಿದೆ ಅಷ್ಟೇ. ನೋ ಆಶಾ ಆ ಭಯ ನಿನಗ್ ಬೇಡ, ನಿನ್ನ ಆಸೆ ಅಂತೆ ಸಮರ್ಥ್ ಕೈಯಲ್ಲೇ ಅಭಯಗೆ ಅವಕಾಶ ಕೊಡಿಸ್ತೀನಿ. ನೀನ್ ಹೇಳ್ತಿರ ನಿಜ, ಆದ್ರೆ ನೀನ್ ಹೇಳೋ ಹಾಗೆ ನನ್ ಮನೆ ಬಿಟ್ಟು ಹೋಗೋದಕ್ಕೂ ಸಿದ್ಧ. ಈ ನಿನ್ ಮಾತನ್ನ ನಂಬೋದಾ? ಈ ಆಶಾ ಮಾತಿಗೆ ತಪ್ಪೋಳಲ್ಲ, ನೀನಿನ್ ಮಾತನ್ನ ಉಳಿಸ್ಕೊಂಡ್ರೆ
ನಾನಿನ್ನು ಕೊಟ್ಟಿರೋ ಮಾತು ಖಂಡಿತ ಉಳಿಸ್ಕೋತೀನಿ. ಹಾಗಾದ್ರೆ ಗಂಟು ಮೂಟೆ ಕಟ್ಕೊಂಡು ರೆಡಿಯಾಗು ಆಶಾ. ಸದ್ಯದಲ್ಲೇ ನೀನ್ ಇಲ್ಲಿಂದ ಹೊರಗೋಗೋ ಟೈಮ್ ಹತ್ರ ಬರುತ್ತೆ. ಮಣಿಕಾ, ಏನಮ್ಮ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ, ಏನ್ ಸಮಾಚಾರ? ಹಾಗೇನಿಲ್ಲ ಅಂಕಲ್, ನಾರ್ಮಲ್ ಆಗೇ ಇದ್ದೀನಿ. ಹೌದು, ಇದೇನ್ ಬಟ್ಟೆಗಳು? ಓ, ಒಣಗಾಕಕ್ ಹೋಗ್ತಿದ್ದೀರಾ? ಸರಿ ಸರಿ, ಕ್ಯಾರಿ ಆನ್. ಒಂದ್ ನಿಮಿಷ, ಇದು ಒಣಗಾಕೋ ಬಟ್ಟೆಗಳಲ್ಲಮ್ಮ, ಒಣಗಿರೋದು. ಇಸ್ತ್ರಿ ಮಾಡಬೇಕಾಗಿತ್ತು, ಅವತ್ತು ಆಶಾ ಮಾಡ್ಕೊಟ್ಟಿದ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ. ಒಂದ್ ನಾಲ್ಕು ಬಟ್ಟೆ ಇದೆ, ಇಸ್ತ್ರಿ ಮಾಡ್ಕೊಡ್ತೀಯಮ್ಮ? ಅಷ್ಟೇನಾ? ಸರಿ ಸರಿ, ಕೊಡಿ, ನಾನು ಈಗಲೇ ಐರನ್ ಕೊಟ್ಟು ಕಳಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಮ್ಮ, ನಮ್ಗೆ ಹೋಟ್ಲ್ ಇಂದ ಬರೋ ಊಟ ಆಗ್ಲಿ, ಲಾಂಡ್ರಿ ಅವ್ರ ಕೈಲಿ ಇಸ್ತ್ರಿ ಮಾಡಿಸೋದಾಗ್ಲಿ ಸರಿ ಬರೋದಿಲ್ಲ, ಮನೆಯಲ್ಲೇ ಆಗ್ಬೇಕು. ಇಷ್ಟು ದಿವಸ ಪಾಪ ಆಶಾ ಮಾಡ್ತಾ ಇದ್ಲು, ಈಗ ಅವಳು ಕೇಳಕ್ ಆಗೋದಿಲ್ವಲ್ಲ. ಅವಳ ಸ್ಥಾನದಲ್ಲಿ ನೀ ಬಂದಿದ್ಯಾ, ಅದಕ್ಕೆ ನಿನ್ ಕೇಳ್ತಾ ಇದ್ದೀನಿ. ಏನು ಇದೆಲ್ಲ, ನಾನ ಏನ್ ಮಾಡ್ಬೇಕಾ? ಅಯ್ಯೋ 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 ಅಯ್ಯೋ, ಇದೇನಮ್ಮ ಹೀಗ್ ಕೇಳ್ತಾ ಇದೀಯಾ? ದೊಡ್ಡವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಕಣ್ಣು ಕೂತ್ಕೊಂಡು ಮಾಡ್ತೀಯ ಅಂತ ನಾನ್ ಅನ್ಕೊಂಡ್ರೆ ನೀನು ಆಗಲ್ಲ ಅನ್ನೋ ರಿಯಾಕ್ಷನ್ ಕೊಡ್ತಾ ಇದೀಯಾ? ಹೋಗ್ಲಿ ಬಿಡಮ್ಮ, ನನ್ ಕೈಲ್ ಆಗತ್ತೋ ಬಿಡತ್ತೋ ನಾನೇ ಮಾಡ್ಕೋತೀನಿ. ಆಶಾ ಇದ್ರೆ ಚೆನ್ನಾಗಿತ್ತು. ಅಂಕಲ್ ಕೊಡಿ, ನಾನು ಮಾಡ್ಕೊಡ್ತೀನಿ. ಬೇಡಮ್ಮ, ನಿನಗೆ ಆಗ್ತದ್ರೆ ಇಟ್ಸ್ ಟೋಟ್ಲಿ ಓಕೆ ಅಂಕಲ್, ಕೊಡಿ ನಾನು ಮಾಡ್ಕೊಡ್ತೀನಿ. ಕೊಡಿ, ಇಟ್ಸ್ ಓಕೆ, ನಾನು ಮಾಡ್ಕೊಡ್ತೀನಿ, ಡೋಂಟ್ ವರಿ. ಯಾಶಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಇರೋ ಬರೋ ಎಲ್ಲಾ ಕೆಲ್ಸಾನು ಮನೆಯವ್ರಿಗೆ ಮಾಡ್ಕೊಟ್ಟು ರೂಢಿ ಮಾಡಿದಾಳೆ. ಈಗ ಅದನ್ನೆಲ್ಲ ನಾನ್ ಮಾಡ್ಬೇಕಾಗಿದೆ. ಪುಟ, ಈಗ ನೀನ್ ಸಿನಿಮಾ ಶುರು, ಮಜಾ ನೋಡ್ತಾ ರೀ ಹೇಗಿರುತ್ತೆ ಅಂತ. ರೀ, ಇದು ಮಜಾ ಅಲ್ಲ, ಈಗ ನಾನ್ ಮಾಡಿ ತೋರಿಸ್ತೀನಿ ನೋಡಿ. ಹೇಗೆ ಸುನಂದ? ಇಲ್ ಬಾ ಅಮ್ಮ. ಬಂದೆ. ಏನೇ ಬೇಕಿದ್ರು ನನ್ನೇ ಕರೀತಾಳೆ. ನನ್ ಗಂಟ್ಲು ಕೆರೀತಾ ಇದೆ, ಒಂದ್ ಸ್ವಲ್ಪ ನೀರ್ ಬಿಸಿ ಮಾಡಿ ಕೊಡಮ್ಮ. ಇಲ್ಲಿವರೆಗೂ ನಂಗೆ ಏನ್ ಬೇಕಿದ್ರು ಆಶನ್ನೇ ಕೇಳ್ತಿದ್ರಿ, ಅಷ್ಟೇ ತಾನೆ? ಹಾ, ಬಲೆ ಬಲೆ, ಎಷ್ಟು ಚುರುಕಾಗಿದ್ಯ ನೀನು. ಕಾಸು ಕೊಡಮ್ಮ, ಕಾಸಿ ತಂದು ಕೊಡು. ಶೋರ್ ಆಂಟಿ. ಬೆಲೆ ಬೆಲೆ, ಎಷ್ಟು ಚುರುಕಾಗಿದ್ಯಾ ನೀನು.
ಅಯ್ಯೋ 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 ಮಣಿಕಾ ಮಣಿಕಾ ಬಂದೇಲೆ ಬೇಗ ಯಪ್ಪ ಬೇರೆ ಯಾವಾಗಂದ್ರೆ ಅವ ಕರೀತಾರೆ ಅಂಕಲ್ ಬಂದ್ಯ ಬಂದೆ ಏನು ಇದು ಬಟ್ಟೆ ಇಸ್ತ್ರಿ ಮಾಡಕ್ ಕೊಟ್ರೆ ಸುಟ್ಟಿ ಹಾಕ್ಬಿಡೋದ ಕೆಲಸ ಮಾಡೋ ಒಮ್ಮೆ ಜ್ಞಾನ ಇರಲ್ಲ ನಿನ್ಗೆ ದಾತಾ ಕೊಡಿಲಿ ವಾವ್ ಯಾವ್ದೋ ದೇಶದ ಮ್ಯಾಪ್ ತರ ಇದೆ ಸಖತ್ತಾಗಿ ಸುಟ್ ಹಾಕಿದೀರಾ ವೆರಿ ಗುಡ್ ಯಾ ಲಿಕ್ಕಿ ಸುನಂದ ಇದಾರೆ ನನಗೆ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಇದನ್ನೇ ಸುಟ್ ಹಾಕ್ಬಿಟ್ಟಿದ್ದಾಳೆ ಅಂಕಲ್ ಇದು ಹೇಗಾಯ್ತೋ ನನಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಸ್ವಿಚ್ ಆಫ್ ಮಾಡ್ಬಿಟ್ಟೆ ಹೋಗಿದ್ದೆ ಏನಮ್ಮ ನೀನ್ ಮಾತನಾಡ್ತಾ ಅಂದ್ರೆ ನಿಕ್ಕಿ ಬಂದು ಸ್ವಿಚ್ ಆನ್ ಮಾಡ್ಬಿಟ್ಟು ಹೋಗುತ್ತಾನ ನಾನು ಹಾಗೆ ಹೇಳಿಲ್ಲ ಅಯ್ಯೋ 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 ಏನಿದು ಮೋನಿಕಾ 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 ಬನ್ನಿ ಆಂಟಿ ಆಂಟಿ ಏನಮ್ಮ ಇದು ನೀರ್ ಕಾಯಿಸ್ಕೊಡು ಅಂದ್ರೆ ಖಾಲಿ ಪಾತ್ರ ಕಾಯಿಸ್ತಾ ಇದೆಯಲ್ಲ ಇದೇನಾ ನಿಮ್ ಜವಾಬ್ದಾರಿ ಇಲ್ಲ ಆಂಟಿ ಅದು ಅಂಕಲ್ ಕೂಗಿದ್ರು ಅದಕ್ಕೆ ನಾನು ಕೂಗಿದ್ರೆ ಅಟ್ಲೀಸ್ಟ್ ಸ್ಟವ್ ಆಫ್ ಮಾಡಿ ಅದ್ರ ಹೋಗ್ಬೇಕಾಗಿತ್ತಾನೆ ನೀರೆಲ್ಲ ಕುತ್ತೋಗಿ ಖಾಲಿ ಪಾತ್ರೆ ಬೈತಾ ಇದೆ ಪುಣ್ಯ ಸ್ಟವ್ ಆನ್ ಅಲ್ಲಿತ್ತು ಗ್ಯಾಸ್ ಮಾತ್ರ ಆನ್ ಆಗಿದ್ರೆ ಏನ್ ಗತಿ ನನ್ನ ಆಯಸ್ಸು ಇವತ್ತೇ ಮುಗ್ದು ಹೋಗ್ತಿತ್ತಷ್ಟೇ ಇಲ್ಲ ಇನ್ಫ್ಯಾಕ್ಟ್ ನಾನ್ ಆಫ್ ಮಾಡಿನೇ ಹೋಗಿದ್ದೆ ಆಂಟಿ ಹಾಗಿದ್ರೇನು ನಿಕ್ಕಿ ಬಂದು ಆನ್ ಮಾಡ್ಬಿಟ್ಟು ಹೋದ್ಲ ಇಲ್ಲ ಹಾಗಲ್ಲ ನೋಡಮ್ಮ ನೀನ್ ಹಾಗಲ್ಲ ಹೀಗಲ್ಲ ಅಂತ ಹೇಳೋದ್ ಬಿಟ್ಟು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ಬೇಕಮ್ಮ ನಿನ್ ಇಷ್ಟೊಂದು ಜವಾಬ್ದಾರಿ ಇಲ್ದೇ ಇರೋಳು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅದು ಅಂಕಲ್ ನನ್ ಮಾತಾಡ್ಬೇಡ ಸುಮ್ನಿರು ಇನ್ನ ಮೇಲಾದ್ರು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋದ್ ಕಲಿ ರೀ ಬನ್ರಿ ಎಲ್ರು ಸೇರ್ಕೊಂಡು ನನ್ ಟಾರ್ಚರ್ ಕೊಡ್ತಿದ್ದಾರೆ ಬರ್ತಿರೋ ಕೋಪಕ್ಕೆ ಊಟದಲ್ಲಿ ವಿಷ ಹಾಕಿ ಎಲ್ಲರೂ ಒಟ್ಟಿಗೆ ಸ್ಮಶಾನ ಕಳಿಸ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ವಶ ಎಲ್ಲ ನಿನ್ನಿಂದಾನೆ ನೀನ್ ನನ್ ಮೊದಲನೇ ಟಾರ್ಗೆಟ್ ಮೊದ್ಲು ನಿನ್ನ ಮನೆಯಿಂದ ಹೊರಗೆ ಹಾಕಿ ಆಮೇಲೆ ಟಾರ್ಚರ್ ಗಿರಾಕಿಗಳನ್ನ ವಿಚಾರಿಸ್ಕೋತೀನಿ ಮಲ್ಲಿಕಾ ಅಡಿಗೆ ಎಲ್ಲ ರೆಡಿ ಆಯ್ತಾ ಹಾ ಹಾ ಸಮರ್ ಎಲ್ಲ ರೆಡಿ ಆಯ್ತು ಏನ್ ಸ್ಪೆಷಲ್ ಸಮರ್ಥ್ ಆಕ್ಚುಲಿ ಇವತ್ತು ಅಡಿಗೆ ಮನೇಲಿ ಮಾಡಿರೋದಲ್ಲ ಹೋಟ್ಲಿಂದ ತರಿಸಿರೋದು ಏನ ಹೋಟ್ಲಿಂದನಾ ಯಾಕೆ ಯಾಕಂದ್ರೆ ಸಮರ್ಥ್ ಅಟ್ಲೀಸ್ಟ್ ನಾವಾದ್ರೂ ಅವಾಗವಾಗ ಹೊರಗೆ ಹೋಗ್ತಿರ್ತೀವಿ ಹೋಟ್ಲಲ್ಲಿ ಊಟ ಮಾಡ್ತಿರ್ತೀವಿ ಆದ್ರೆ ಪಾಪ ಅಂಕಲ್ ಆಂಟಿ ಯಾವಾಗ್ಲೂ ಮನೇಲೇ ಇರ್ತಾರೆ ಹೊರಗೆ ಹೋಗೋದೇ ಇಲ್ಲ ಯಾವಾಗ್ಲೂ ಅವ್ರಿಗೆ ಮನೆ ಊಟ ತಿಂದು ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಒಂದ್ ಚೇಂಜ್ ಓವರ್ ಇರ್ಲಿ ಅಂತ ಹೋಟ್ಲಿಂದ ಊಟ ತರಿಸ್ತೆ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಯು ಆರ್ ರಿಯಲಿ ಗ್ರೇಟ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡಿದ್ಯಲ್ಲ ಥ್ಯಾಂಕ್ ಯು ಮಣ್ಣು ಕಾಳಜಿ ಅಂತ ಕಾಳಜಿ ಅಡಿಗೆ ಯಾವಳು ಮಾಡ್ತಾಳೆ ಅಂತ ಹೋಟ್ಲಿಂದ ತರಿಸಿದ್ದೀನಿ ಅಷ್ಟೇ ಮೋನಿಕಾ ಏನ್ ಯೋಚನೆ ಮಾಡ್ತಿದ್ಯಾ
ಏನಿಲ್ಲ ಸಮರ್ಥ್, ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಅದನ್ನ ಹೇಗೆ ಕೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ವಾಟ್? ನನ್ನ ಹತ್ರ ಕೇಳೋದಕ್ಕೆ ನೀನು ಯೋಚನೆ ಮಾಡ್ಬೇಕಾ? ಅದು ನೀನು. ಕಮಾನ್ ಮೋನಿಕಾ, ಅದೇನು ಕೇಳು. ಸಮರ್ಥ್, ನೀವು ನಾನು ಏನು ಹೇಳಿದ್ರು ಕೇಳ್ತೀರಾ ಅಲ್ವಾ? ಆಫ್ ಕೋರ್ಸ್ ಯೆಸ್. ಅದೇನು ಕೇಳು. ಅದು ಅಭಯ್ಗೊಂದು ಚಾನ್ಸ್ ಕೊಡಿಸ್ತೀರಾ ಪ್ಲೀಸ್? ನಿಮ್ಮಪ್ಪ ಮಾಡ್ತಿರೋದು ಇಷ್ಟೆಲ್ಲ ನಿನ್ ನೋಡೋದಿಕ್ಕೆ ಕಣು. ಅಮ್ಮ, ನಿನ್ನ ಮಗನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಅದು ಹಾಗಲ್ಲ ಕಣು. ಏನ್ ಆಕ್ಟಿಂಗ್ ಆಶಾ ನಿಂದು? ನನ್ನ ಹತ್ರ ಬಂದು ನಿನ್ ಮಗನ್ಗೆ ಅವಕಾಶ ಕೊಡ್ಸಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟು ಈಗ ಇಲ್ಲಿ ಬಂದು ನಿನ್ ಮಗನ ಹತ್ರ ನಾಟಕ ಆಡಿಸ್ತಿದ್ಯಾ?